ಹಾಯ್ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಒಂದು ಬೊಗಣೆಗೆ ಸ್ವಲ್ಪ ನೀರು ಇಟ್ಕೊಂಡಿನಿ, ಜಿಗಿಗೆ ಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು 4 ಕಲ್ಲು. ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ, ಬೇಡಂದ್ರೆ ಬೇಡ. ಜಿಗಿಗೆ ನೀರು ಇಟ್ಕೊಂಡಿನಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ. ನೀವು ಬೇಕಾದ್ರೆ ತೆವೆಯಲ್ಲಿ ಇಟ್ಕೋಬೋದು. ನಾ ಬೊಗಣೆಗೆ ಇಟ್ಕೊಂಡಿದ್ದೆ ನೀರು. ಈಗ ಜೋಳದ ಹಿಟ್ಟಿಗೆ ಹಾಕೊಳ್ಳೋಣ ಜಿಗಿಗೆ. ನೋಡಿ ಹಾಕೋತಾ ಇದ್ದೀನಿ, ನಿಧಾನ ಕಲಸ್ಕೋಬೇಕಿದು. ಈ ನೀರು ಆರಬಾರ್ದು, ನೀರು ಆದ್ರೆ ರೊಟ್ಟಿ ಬರಂಗಿಲ್ಲ, ಜಿಗಿ ಇರಂಗಿಲ್ಲ. ಸ್ವಲ್ಪ ಹಿಂಗೆ ಹಾಕಿ ಹಾಕಿ ಸ್ವಲ್ಪ ಹಿಂಗೆ ಮುಚ್ಚಿಬಿಡ್ಬೇಕು. ಅದ್ರಮೇಲೆ ಮನೇಲಿ ರೊಟ್ಟಿ ಮಾಡೋದು ತಟ್ಟದು ಕೊಮ್ಮುಣಿಗಿದ್ರು ಅದರಲ್ಲಿ ಮಾಡ್ಕೋಬೋದು. ನಮ್ಮ ಸೈಡ್ ಉತ್ತರ ಕರ್ನಾಟಕ ಕಡೆ ಕೊಮ್ಮುಣಿಗೆ ಅಂತಾರೆ. ಇವಾಗೆಲ್ಲ ಗ್ಯಾಸ್ ಕಟ್ಟೆ ಮೇಲೆ ಮಾಡ್ಕೋತಾರೆ, ಯಾರು ಇವಾಗ ಏನು ತಟ್ಟೆದಲ್ಲಿ ಬೊಮ್ಮಣಿಗೆಲ್ಲ ಮಾಡ್ಕೊಳಂಗಿಲ್ಲ. ನಾನು ಇಲ್ಲಿ ಸ್ವಲ್ಪ ಚಿಕ್ಕದು ಪರತಿದೆ, ಅದರಲ್ಲೇ ನಾದ್ಕೋತಾ ಇದ್ದೀನಿ ಹಿಟ್ಟು. ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಫಸ್ಟು. ಹಬ್ಬಿಸಿದ್ದೇನು ಜಿಗಿ ಹಾಕಿರ್ತೇವಲ್ಲ ಅದರಲ್ಲಿ ಮಾಡ್ಕೋಬೇಕು, ಚೆನ್ನಾಗಿ ಅದರಲ್ಲಿ ಕಲಸ್ಕೋಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೀವು ಹಿಟ್ಟು ತಗೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಬಿಸಿ, ತುಂಬ ಬಿಸಿ ಇರುತ್ತೆ, ನಿಧಾನ ಮಾಡ್ಕೋಬೇಕು. ಒಣ ಹಿಟ್ಟು ಹಾಕಿ ಹಾಕಿ ಈ ಥರ ಮಾಡ್ಕೋಬೇಕು. ಇವಾಗ ತಣ್ಣೀರು ಹಾಕೊಳ್ಳೋಣ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ತಣ್ಣೀರು. ನೀವು ಜೋಳ ಕುಸ್ಕೊಂಬರ್ಬೇಕಂದ್ರೆ ಗೋಧಿ ಮೇಲ ಯಾವುದ್ರ ಮೇಲೂ ಹಾಕೊಂಬರ್ಬೇಡಿ, ಪ್ಯೂರ್ ಅಕ್ಕಿ ಮೇಲೆ ಹಾಕೊಂಬನ್ನಿ, ಇಲ್ಲ ಜೋಳದ ಮೇಲೇನೆ ಹಾಕೊಂಬರ್ಬೇಕು. ಅಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ. ಅದರಾಗೆ ನೈಸಾಗಿ ಹಾಕೊಂಬರ್ಬೇಕು, ತುಂಬ ನೈಸ್ ಆಗಬೇಕು ಇದು ಹಿಟ್ಟು. ಚೆನ್ನಾಗಿ ಹಾಕೋಬೇಕಿದು. ನೀರು ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ಹದ ಹೆಂಗೆ ಹದ, ಈಗ ಚಪಾತಿ ಅದೆಲ್ಲ ಮಾಡ್ತಿರಲ್ವಾ, ಹದ ನೋಡ್ತಿರಲ್ವಾ, ಹಂಗೆ ನೋಡಿಕೊಂಡು ನಾದ್ಕೋಬೇಕಾಗುತ್ತೆ. ನಾನು 7 ಭಾಗ ಮಾಡ್ಕೊಳ್ಳೋಣ ಇದಕ್ಕೆ. ಇದೊಂದು ಸ್ವಲ್ಪ ಎತ್ತಿಡಬೇಕು, ಒಂದು 10 ನಿಮಿಷ ಬಿಟ್ಟು ಮಾಡ್ತೇವಲ್ಲ, ಇದು ಇವಾಗ ಮಾಡೋಕ್ಕೆ ಸ್ವಲ್ಪ ಮತ್ತೆ ಇದು ನೀರು ಹಚ್ಚಿ ಮಾಡ್ಕೋಬೇಕು. ಇದಾಗಿದೆ ಇವಾಗ ನೋಡಿ, ಅದಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ನಿಮಗೆ ಯಾವ ಥರ ಮಾಡೋಕ್ಕಾಗುತ್ತೆ, ಯಾವ ಥರ ಹದ ಬೇಕು ನೋಡ್ಕೊಂಡು ನಾದ್ಕೊಳ್ಳಿ. ಇವಾಗ ಇಟ್ಬಿಡೋಣ. ಒಂದು ಕಾಟನ್ ಬಟ್ಟೆ, ಪಂಚೆ ಅದು ಇರುತ್ತಲ್ಲ ಕಾಟನ್ದು, ಅದು ತೊಗೊಂಡಿದ್ದೆ ನಾನು. ಈ ಥರ ಒಂದು ಇಟ್ಕೊಳ್ಳಿ. ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಇಟ್ಟು ಚೆನ್ನಾಗಿ ನೋಡಿ, ಇದೊಂದು ಸ್ವಲ್ಪ ನೀರು ಹಾಕೊಂಡು ಜಿಗಿ ಬರಂಗೆ ಮಾಡ್ಕೋಬೇಕು ನಾವು. ಈ ಗೋಧಿಗೆ ಹೆಂಗೆ ಸ್ವಲ್ಪ ಜಿಗಿ ಇರುತ್ತಲ್ಲ ಆ ಥರ ಮಾಡ್ಕೋಬೇಕು ನೋಡಿ. ನಿಮಗೆ ಆ ಸೈಜ್ ಬೇಕು ಆ ಸೈಜು ಹಿಟ್ಕೊಳ್ಳಿ ಅಷ್ಟೆ ನೋಡಿ. ಈ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಪಾತ್ರೆಯಲ್ಲೇ ನೀರು ಇಟ್ಕೊಂಡು ಚೆನ್ನಾಗಿ ಕುದಿಯೋ ನೀರಲ್ಲೇ ಹಿಟ್ಟು ಹಾಕ್ಕೊಂಡು ಚಪಾತಿ ಮಾಡ್ತಿರಲ್ಲ ಅದರಲ್ಲಿ ನೀವು ಮಾಡ್ಕೋಬೋದು, ಲಟ್ಟಿಸ್ಕೋಬೋದು. ನಮಗೆ ಅದರಲ್ಲಿ ಬರಂಗಿಲ್ಲ, ನಾನು ಇದೇ ಥರ ಮಾಡ್ಕೊತೀನಿ.
ಅಂತ ಸ್ವಲ್ಪ ಹಿಟ್ಟು ಹಾಕೋಬೇಕು ಇದನ್ನ ತಳಗಡೆ. ಜಾಸ್ತಿನ ಹಾಕೊಂಡ್ರು ರೊಟ್ಟಿ ತಿರುಗಂಗಿಲ್ಲ, ಕಡಿಮೆ ಹಾಕೊಂಡ್ರು ತಿರುಗಲ್ಲ, ಬಿಡಮ್ಮೆಗಿರ್ಬೇಕು ಹಿಟ್ಟು. ಸ್ವಲ್ಪ ನೀರು ಹಚ್ಕೊಳ್ಳೋಣ. ತೆವಿ ಚೆನ್ನಾಗಿ ತಿಕ್ಕಿರ್ಬೇಕದು, ತಿಕ್ಕಿದ್ರೆ ನೋಡಿ ರೊಟ್ಟಿ ಎಲ್ಲ ಹೆಂಗೆ ಸದ್ದಾಡುತ್ತೆ. ಕ್ಲೀನಾಗಿ ತೆವಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ವೈಟ್ ಇರಲಾರ್ದೆ ನಾವು ನೀರು ಹಚ್ಕೋಬೇಕು. ಆಗಟ್ಲೆ ಇನ್ನೊಂದು ಮಾಡ್ಕೊಳ್ಳೋಣ. ಇವಾಗ ಕಿರು ಹಾಕೋಣ ರೊಟ್ಟಿ. ಈಗ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಈ ಮೂಗು ಸೀಳಾರ್ದಂಗೆ ಈ ಥರ ಮಾಡ್ಕೋಬೇಕು. ಮೂಗು ಬಿಟ್ಕೊಂಡ್ರೆ ಇದು ಸ್ವಲ್ಪ ಅದೇ ಹಿಟ್ಟಲೆ ಹಿಂಗೆ ಮಾಡ್ಕೋಬೇಕಿದ ಅಷ್ಟೆ. ರೊಟ್ಟಿ ಬೈತಾ ಇದೆ ಇವಾಗ ನೋಡಿ, ಉಬ್ಬಿದೆ, ಎಷ್ಟು ಉಬ್ಬುತ್ತಾ ಇದೆ. ಜಾಸ್ತಿ ಏನು ಒತ್ತೋದು ಬೇಡ, ರೊಟ್ಟಿ ತಾನೇ ಉಬ್ಬುತ್ತದೆ. ಇನ್ನೊಂದು ರೊಟ್ಟಿ ಹಾಕ್ತಾ ಇದ್ದೀನಿ. ಇದೇನು ಹಿಟ್ಟು ಹಾಕಿ ಬಡ್ದಿದ್ದೇವಲ್ಲ ನಾವು, ಈ ಕಡೆ ಸೈಡ್ ನೀರು ಹಚ್ಕೋಬೇಕಾಗುತ್ತೆ, ಅದು ವೈಟ್ ವೈಟ್ ಇರುತ್ತಲ್ಲ. ಇದು ಹಚ್ಚಿ ಚೆನ್ನಾಗಿ ನೀರು ಎತ್ಕೊಂಡ್ಬಿಡ್ಬೇಕು ನಾವು. ಈ ನೀರೆಲ್ಲ ಹಸಿದಿರುತ್ತಲ್ಲ ಅದೆಲ್ಲ ಡ್ರೈ ಆಗಬೇಕು. ಡ್ರೈ ಆದಮೇಲೆ ರೊಟ್ಟಿ ಹೊಳಿಸಿ ಹಾಕಬೇಕು. ಇವಾಗ ಆಗಿದೆ ಹೊಳಿಸಿ ಹಾಕ್ತಾ ಇದ್ದೀನಿ. ಹೊಳಿಸಿ ಹಾಕೊಳ್ಳೋಣ. ಎಷ್ಟು ಮೆತ್ತಗಾಗಿದೆ ನೋಡಿ ರೊಟ್ಟಿ. ಸ್ವಲ್ಪ ಜಿಗಿ ಜಾಸ್ತಿ ಹಾಕೋಬೇಕು, ತುಂಬ ಮೆತ್ತಗೆ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ವಯಸ್ಸಾದವ್ರು ಹಲ್ಲಿಲ್ದವ್ರು ಕೂಡ ತಿನ್ಬೋದು ಇದು. ತೆಗಿತಾ ಇದ್ದೀನಿ, ಎಲ್ಲಾನು ಇದೇ ಥರ ಮಾಡ್ಕೋತೀನಿ ನಾನು. ತಟ್ಟೆಗೆ ಸರ್ವ್ ಮಾಡೋಣ ರೊಟ್ಟಿ. ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರೊಟ್ಟಿ. ಅದಕ್ಕೆ ನಾನು ಪುಂಡೆ ಪಲ್ಯ ಮಾಡ್ಕೊಂಡಿದ್ದೀನಿ, ಅಂದರೆ ಹುಳಿ ಸೊಪ್ಪು ಅಂತಾರಲ್ಲ ಈ ಕಡೆ, ಮೊಸರು ಶೇಂಗಾ ಚಟ್ನಿ ಪುಡಿ ಇದೆ, ಅದಕ್ಕೆ ಬೆಳ್ಳೋ ಚಟ್ನಿ ಹಾಕಿ ಮಾಡ್ಕೊಂಡಿದ್ದೀನಿ. ಬೆಳ್ಳೋ ಚಟ್ನಿ ಸ್ವಲ್ಪ ಈ ಚಟ್ನಿ ನಿಮಗೆ ತೋರಿಸ್ತೀನಿ ಒಂದ್ಸಲ ವಿಡಿಯೋದಲ್ಲಿ. ಬರೀ ಬೆಳ್ಳೋ ಚಟ್ನಿ ಅದು. ಇದಕ್ಕೆ ಬೇಕಂದರೆ ತುಪ್ಪ ಎಣ್ಣೆ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ರೊಟ್ಟಿ ಹೇಗೆ ಮಾಡೋದಂತ, ಎಷ್ಟು ಮೆದುವಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ, ಹೇಗೆ ಮಾಡೋದಂತ ನೋಡಿದ್ರಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.